ನಮಸ್ಕಾರ. ನಮ್ಮ ಶ್ರೀ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ನಮ್ಮಲ್ಲಿ ಅನೇಕ ರೀತಿಯ ನ್ಯೂನತೆಗಳಿಂದ ನಾವು ಸೇವನೆ ಮಾಡೋ ಆಹಾರ, ನಾವು ಪ್ರತಿನಿತ್ಯ ಯಾವ ಆಹಾರ ಸೇವನೆ ಮಾಡ್ತಾಯಿದ್ದೀವಿ, ಯಾವ ಥರ ನೀರು ಕುಡಿತಾ ಇದ್ದೀವಿ ಇತ್ಯಾದಿಯಿಂದ ಅನೇಕ ರೀತಿ ನಮಗೆ ಕಾಯಿಲೆಗಳು ಬರ್ತವೆ. ಆ ಕಾಯಿಲೆಗಳಿಗೆ ಬಂದಾಗ ಏನು ಮಾಡ್ತೀವಿ, ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡುವುದ್ರ ಮೇಲೆ ನಮಗೆ ಆ ರಾಸಾಯನಿಕದಿಂದ ಒಂದು ಕಾಯಿಲೆಗೆ ಹೋಗಿ ಅಂದರೆ ಅದು ಶಮನಾಗಿ ಇನ್ನೊಂದು ಹತ್ತು ಕಾಯಿಲೆಯನ್ನು ಬರಮಾಡ್ಕೊತೀವಿ. ಈ ಒಂದು ಟ್ಯಾಬ್ಲೆಟ್ಟು ಇವೆಲ್ಲ ಸ್ನೇಹಿತರೆ, ಅಂತಹದನ್ನು ನಾವು ಬರಬಾರದು. ನಮಗೆ ನಾವು ರಾಸಾಯನಿಕ ಹೋಗಬಾರದು ಯಾವುದೋ ಕಾರಣಕ್ಕೆ, ಟ್ಯಾಬ್ಲೆಟ್ ಇಂಜೆಕ್ಷನ್ ತಗೋಬಾರದು. ಇದರಲ್ಲಿ ಮುಖ್ಯವಾದ ನಮ್ಮಲ್ಲಿ ಈ ಕಿಡ್ನಿಯಲ್ಲಿ ಕಲ್ಲು ಕಟ್ಟುತ್ತೆ. ಕಿಡ್ನಿಯಲ್ಲಿ ಕಲ್ಲು ಕಟ್ಟಿದಾಗ ಕಲ್ಲು ಫಾರ್ಮೇಷನ್ ಆಗುತ್ತೆ. ಅದನ್ನು ತೆಗೆಸ್ಬೇಕಂದ್ರೆ ಏನೇನೋ ಮಾಡಿ ತೆತ್ತೋ ಮಾಡಿ ಇದು ಮಾಡ್ತಾರೆ ನೋಡಿ. ಇದು ಇದಕ್ಕೆ ಹೆಸರು ವೆಂಪಲಿ ಗಿಡ ಅಂತಾರೆ. ವೆಂಪಲಿ ಗಿಡ ಲೆಗ್ಯುಮಿನಸಿ ಸ್ಪೀಸಿಸ್ ಸೇರಿದ್ದು. ಈ ವೆಂಪಲಿ ಗಿಡದ ಒಂದು ಬೇರು ಕಾಂಡ ಇದರ ಮುಖಾಂತರ ಆ ಒಂದು ಕಿಡ್ನಿ ಎಷ್ಟು ದಪ್ಪ ಇರಲಿ, ಕಿಡ್ನಿಯಲ್ಲಿ ಎಷ್ಟು ದಪ್ಪ ಇರಲಿ, ಕಲ್ಲಿರಲಿ, ಕರಗಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಅದನ್ನು ಕರಗಿಸ್ಬಿಡ್ತದೆ ಅಷ್ಟು ಶಕ್ತಿ ಇದಕ್ಕಿದೆ. ಇದರ ಬೇರು ಕಾಂಡ ಇದರ ಮುಖಾಂತರ ನಾವು ಆ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನು ಕರೆಸಬೋದಿದು. ಇಂತಹ ಪ್ರಕೃತಿಯಲ್ಲಿರುವಂಥ ಇಂಥ ವಸ್ತುಗಳಿಂದ ನಮ್ಮ ಒಂದು ದೇಹವನ್ನು, ನಮ್ಮ ಒಂದು ಶರೀರವನ್ನು ಕಾಪಾಡ್ತಕ್ಕಂತಹ ಈ ರಾಮಬಾಣ ಅಂಥ ಗಿಡಗಳನ್ನು ನಾವು ನೋಡಿ ಅದರ ಮುಖಾಂತರ ಅನೇಕ ರೀತಿಯನ್ನು ಅಲ್ಲಿ ನಮ್ಮ ಕಾಲಿನ ಕಡೆ ಮಾಡ್ಕೋಬಹುದು. ಅದು ಬಿಟ್ಟು ರಾಸಾಯನಿಕ ಮೊರೋಗಿ ರಾಸಾಯನಿಕ ಅಂದ್ಬಿಟ್ಟು ನಾವು ಅನೇಕ ಕಾಯಿಲೆಗೆ ತರಿಸ್ಕೊಂಡು ನಮ್ಮ ಆಯಸ್ಸು ನಮ್ಮ ಇದು ಎಲ್ಲ ನಾವು ಕಳ್ಕೊತಾ ಇದ್ದೀವಿ ಸ್ನೇಹಿತರೆ. ಇದರ ಹೆಸರು ವೆಂಪಿಲಿ ಗಿಡ ಅಂತ ಇದು. ಮತ್ತು ಇನ್ನೊಂದು ಅದೊಂದು ಹೇಳ್ದೇ, ಇದರ ಒಂದು ಲೀಫನ್ನು ಚೆನ್ನಾಗಿ ಕ್ರಶ್ ಮಾಡಿ ಆ ಪೇಸ್ಟನ್ನು ತಲೆಗೆ ಅಪ್ಲೈ ಮಾಡ್ಕೊತ ಬಂದರೆ ನರಿ ಕೂದಲು ಹೋಗುತ್ತೆ, ಬಿಳಿ ಕೂದಲು ಹೋಗಿ ಕಪ್ಪು ಕೂದಲು ಬರೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಅಷ್ಟು ಒಂದೆಲ್ಲ ಪ್ರಕೃತಿಯಲ್ಲಿ ನಾನಾ ರೀತಿಯ ಕೊಡುಗೆಗಳಿದೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು. ನಮಸ್ಕಾರ. ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನು ಮೊತ್ತ ತೋರಿಸ್ತೀವಿ. ಇದನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ.